ಮೊದಲ ಬಾರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕಾಶ್ಮೀರ ಪ್ರವಾಸವನ್ನ ಕೈಗೊಳ್ಳತಾ ಇದ್ದಾರೆ ಜೋಡೋ ಸಮಾರೋಪ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನವರಿ 30 ಕ್ಕೆ ನಡೆಯಲಿರುವಂತ ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ನೋಡಿ 29 ಕ್ಕೆ ದೆಹಲಿಗೆ ಹೋಗ್ತಾರೆ ದೆಹಲಿಯಿಂದ ಕಾಶ್ಮೀರಕ್ಕೆ ಸಿದ್ದರಾಮಯ್ಯ ಹೊರಡುತ್ತಾರೆ ಸಿದ್ದರಾಮಯ್ಯರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಜಾರ್ಜ್ ಎಂಪಿವಿ ಎಂಬಿ ಪಾಟೀಲ್ ಹಾಗೆ ಎಚ್ ಕೆ ಪಾಟೀಲ್ ಸೇರಿದಂತೆ ಸಕಷ್ಟು ಕಾಂಗ್ರೆಸ್ ನ ನಾಯಕರು ಕೂಡ ಸಾಥನ್ನ ಕೊಡ್ತಾರೆ ಆದರೆ ಇಲ್ಲಿ ವಿಚಾರ ಅಂತಂದ್ರೆ ಸಿದ್ದರಾಮಯ್ಯನವರು ಭಾಗಿಯಾಗ್ತಿರೋ ಹಿಂದಿನ ಉದ್ದೇಶಗಳೇನು ಏನ್ ಲೆಕ್ಕಾಚಾರಗಳಿದಾವೆ ನೋಡಿ ಮೊದಲ ಬಾರಿ ಕಾಶ್ಮೀರ ಭೇಟಿ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಭೇಟಿ ಎರಡು ವಿಷಯಗಳು ಸಿದ್ದರಾಮಯ್ಯನವರು ಭಾಗಿಯಾಗ್ತಿರುವಂತ ಹಿಂದಿನ ಉದ್ದೇಶ ಏನು ಅದರ ಹಿಂದೆ ಲೆಕ್ಕಾಚಾರ ಕೂಡ ಇದೆ ಚುನಾವಣೆ ಬಗ್ಗೆ ವರಿಷ್ಠರ ಜೊತೆ ಸಿದ್ದರಾಮಯ್ಯ ಚರ್ಚೆ ಮಾಡ್ಲಿಕ್ಕೆ ಒಂದು ವೇದಿಕೆ ಇದೆ ಯಾಕಂದ್ರೆ ಎಲ್ಲಾ ನಾಯಕರ ಸಮಾಗಮ ಆಗ್ತಾ ಇದೆ ಯಾಕಂದ್ರೆ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದಾರಲ್ವಾ ಹಾಗಾಗಿ ಕಾಂಗ್ರೆಸ್ ಕೂಡ ಅದೇ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಶಿವು ಇದ್ದಾರೆ ಶಿವು ನೋಡ್ತಾ ಇದೀವಿ ಸಿದ್ದರಾಮಯ್ಯ ಅವರು ಮೊದಲ ಬಾರಿ ಕಾಶ್ಮೀರಕ್ಕೆ ಭೇಟಿ ಕೊಡ್ತಿದ್ರು ಓಕೆ ಆದ್ರೆ ಲೆಕ್ಕಾಚಾರಗಳನ್ನು ಇಟ್ಕೊಂಡೆ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡೆ ಈ ಭೇಟಿ ಇರಬಹುದಾ ಖಂಡಿತ ಪ್ರಭು ಯಾಕೆಂದ್ರೆ ರಾಹುಲ್ ಗಾಂಧಿ ಅವರ ಈ ಭಾರತ್ ಜೋಡೋ ಪಾದಯಾತ್ರೆ ಈಗ ಮುಕ್ತಾಯ ಆಗ್ತಾ ಇರೋದ್ರಿಂದ ಸಮಾರೋಪ ಸಮಾರಂಭವನ್ನ 30 ರಂದು ಆಯೋಜನೆ ಮಾಡಲಾಗಿದೆ ಹಾಗಾಗಿ ಇದೇ ಮೊದಲ ಬಾರಿಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಕಾಶ್ಮೀರಕ್ಕೆ ತೆರಳುತ್ತಾ ಇದ್ದಾರೆ ಯಾಕೆಂದ್ರೆ ದೆಹಲಿಗೆ ಸಾಕಷ್ಟು ಬಾರಿ ಅವರು ಪದೇ ಪದೇ ಹಿಂದೆ ಸಿಎಂ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಭೇಟಿಯನ್ನ ಕೊಟ್ಟಿದ್ರು ಪ್ರತಿಪಕ್ಷ ನಾಯಕರಾಗಿದ್ದಾಗಲೂ ಕೂಡ ಭೇಟಿಯನ್ನ ಕೊಟ್ಟಿದ್ರು ಈಗ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಅನೇಕ ಬಾರಿ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಆದ್ರೆ ಕಾಶ್ಮೀರಕ್ಕೆ ಅವರು ಭೇಟಿಯನ್ನ ಕೊಟ್ಟಿರಲಿಲ್ಲ ಇದು ಮೊದಲ ಬಾರಿಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕಾಶ್ಮೀರ ಭೇಟಿಯನ್ನ ಮಾಡ್ತಾ ಇರುವಂತದ್ದು 30 ರಂದು ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಡಿಕೆಶಿ ಹಾಗೆ ರಾಜ್ಯದ ಹಲವು ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಂತರ ದೆಹಲಿಗೆ ವಾಪಸ್ ಆಗ್ತಾರೆ 31 ರಂದು ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಹಾಗೆ ಪಕ್ಷದ ಹಿರಿಯ ನಾಯಕರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ ಯಾಕೆಂದ್ರೆ 30 ರಂದು ಸಮಾಪ್ತಿ ಆಗೋದ್ರಿಂದ ಕಾರ್ಯ ಈ ಭಾರತ್ ಜೋಡೋ ಯಾತ್ರೆ ರಾಹುಲ್ ಗಾಂಧಿ ಅವರು ಕೂಡ ದೆಹಲಿಗೆ ಬರ್ತಾರೆ ದೆಹಲಿಯಲ್ಲಿ ಸೋನಿಯಾ ಮತ್ತೆ ರಾಹುಲ್ ಗಾಂಧಿ ಅವರ ಜೊತೆ ರಾಜ್ಯ ನಾಯಕರು ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ ಯಾಕೆಂದ್ರೆ ಚುನಾವಣೆ ರಾಜ್ಯದಲ್ಲಿ ಎದುರಾಗಿರೋದ್ರಿಂದ ಕೇವಲ ದಿನಗಣನೆ ಈಗಾಗಲೇ ಪ್ರಾರಂಭವಾಗಿದೆ ಕೇವಲ 3 ತಿಂಗಳು ಮಾತ್ರ ಇರೋದ್ರಿಂದ ಚುನಾವಣೆ ಸಿದ್ಧತೆ ತಯಾರಿ ಹಾಗೆ ಬೇರೆ ಬಿಜೆಪಿ ವರಿಷ್ಠರು ಕೂಡ ಈಗ ನಿರಂತರವಾಗಿ ರಾಜ್ಯಕ್ಕೆ ಪದೇ ಪದೇ ಭೇಟಿಯನ್ನ ಕೊಡ್ತಾ ಇದ್ದಾರೆ ಒಬ್ಬರ ಆದ ಮೇಲೆ ಮತ್ತೊಬ್ರು ಬರ್ತಾನೆ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರನ್ನ ಕರೆತರುವಂತದ್ದು ಹಾಗೆ ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆತರುವ ನಿಟ್ಟಿನಲ್ಲಿ ಮಾತುಕತೆಗಳನ್ನ ನಡೆಸಲಿದ್ದಾರೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಇದೆ ಹಾಗೆ ಟಿಕೆಟ್ ಮೊದಲ ಪಟ್ಟಿಯನ್ನ ಅನೌನ್ಸ್ ಮಾಡ್ಬೇಕಾಗತ್ತೆ ಹಾಗಾಗಿ ಆ ವಿಚಾರದ ಬಗ್ಗೆ ಕೂಡ ವರಿಷ್ಠರ ಜೊತೆ ಸಿದ್ದರಾಮಯ್ಯ ಹಾಗೆ ರಾಜ್ಯ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಇನ್ನೊಂದು ಕಡೆ ಮುಂದಿನ ಸಿಎಂ ಯಾರಾಗಬೇಕು ತಮಗೆ ನಾಯಕತ್ವವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೌಪ್ಯವಾಗಿ ಸೋನಿಯಾ ಗಾಂಧಿ ಅವರ ಜೊತೆ ಹಾಗೆ ರಾಹುಲ್ ಗಾಂಧಿ ಅವರ ಜೊತೆ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನ ನಡೆಸಲಿದ್ದಾರೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಇದೆ ಹಾಗಾಗಿ ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೆ ಉಳಿದ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರ ವರಿಷ್ಠರನ್ನ ಭೇಟಿ ಮಾಡ್ತಾ ಇರುವಂತದ್ದು ಚುನಾವಣೆಯ ದೃಷ್ಟಿಯಿಂದ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಜೊತೆಗೆ ನಾವು ಯಾತ್ರೆಯನ್ನ ರಾಹುಲ್ ಗಾಂಧಿ ಅವರ ಯಾತ್ರೆ ಬಗ್ಗೆ ಕೂಡ ಪ್ರಭು ಹೇಳ್ತಾ ಇದ್ವಿ ಸೊ ನಾವು ಕರ್ನಾಟಕದಲ್ಲಿ ರಾಯಚೂರು ವರೆಗೆ ಕೂಡ ಅವ್ರ ಜೊತೆ ನಾವು ಪಾದಯಾತ್ರೆಯಲ್ಲಿ ನಾವು ಕೂಡ ಭಾಗವಹಿಸಿದ್ವಿ ಸುದ್ದಿ ವರದಿಯನ್ನ ಮಾಡೋದಕ್ಕೆ ಸೊ ರಾಹುಲ್ ಗಾಂಧಿ ಅವರು ಎಲ್ಲೂ ಕೂಡ ಒಂದು ದಿನಕ್ಕೂ ಕೂಡ ದಣಿವನ್ನ ಅವ್ರು ಎಲ್ಲೂ ಕೂಡ ತೋರಿಸ್ಲಿಲ್ಲ ಯಾಕಂದ್ರೆ ಇದೊಂದು ಸುದೀರ್ಘವಾದಂತ ಪಾದಯಾತ್ರೆ ಆಗಿತ್ತು ಜೊತೆಗೆ ಅರ್ಧದಲ್ಲೇ ಕೈ ಬಿಡ್ತಾರೆ ಅನ್ನುವಂತ ಒಂದು ಮಾತುಗಳೇನು ಕೇಳಿ ಬರ್ತಿತ್ತು ಅದಕ್ಕೆಲ್ಲವೂ ಕೂಡ ಈಗ ತಿರುಗೇಟನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ ಈ ಒಂದು ಯಾತ್ರೆಯ ಮೂಲಕ ಹಾಗಾಗಿ ಭಾರತವನ್ನು ನಾವು ಜೋಡಿಸ್ತೇವೆ ಮನಸ್ಸುಗಳನ್ನ ಜೋಡಿಸ್ತೇವೆ ಅನ್ನುವಂತ ಒಂದು ಗುರಿಯನ್ನ ಇಟ್ಕೊಂಡು ಮಾಡಿದಂತಹ ಈ ಒಂದು ಪಾದಯಾತ್ರೆ ಈಗ ಅಂತಿಮ ಹಂತವನ್ನ ತಲುಪಿರೋದ್ರಿಂದ ಎಲ್ಲೂ ಕೂಡ ಅದು ಕಟ್ಟಾಗಿಲ್ಲ ಹಾಗಾಗಿ ಈ ಪಾದಯಾತ್ರೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಂದು ರೀತಿ ಬೂಸ್ಟರ್ ಸಿಕ್ಕಂತಾಗಿದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ ನೋಡಿ 3570 ಕಿಲೋಮೀಟರ್ ಈಗ ಕ್ರಮಿಸಿದೆ 30 ಕ್ಕೆ ಸಮಾರೋಪ ಸಮಾರಂಭ ಇದೆ ನೋಡಿ ಎಲ್ಲ ನಾಯಕರನ್ನ ಒಗ್ಗೂಡಿಸುವಂತಹ ಸಮಾರೋಪ ಸಮಾರಂಭ ಆಗುತ್ತೆ ಅದು ಅದರಲ್ಲೂ ಸಿದ್ದರಾಮಯ್ಯನವರ ಭೇಟಿ ಇದೆಯಲ್ವಾ
ಅದರ ಹಿಂದೆ ಲೆಕ್ಕಾಚಾರ ಈಗ 23 ಚುನಾವಣೆಗೆ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಆಹ್ವಾನವನ್ನ ಕೊಡೋದು ಯಾಕಂದ್ರೆ ಬಿಜೆಪಿ ಅವರು ನೋಡಿ ಮೋದಿ ಅಮಿತ್ ಶಾ ನಡ್ಡ ಎಲ್ಲ ಬಂದು ಬಂದು ಹೋಗ್ತಾ ಇದ್ದಾರೆ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ ಇಂದಲ ಒತ್ತಾಯ ಇತ್ತು ನಾವು ಕೂಡ ಅದೇ ತರನವಾಗಿ ನಾಯಕರನ್ನ ಕರೆಸಿ ರೋಡ್ ಶೋ ಮಾಡೋಣ ಅಂತ ಹೇಳಿ ಹಾಗಾಗಿ ಸಿದ್ದರಾಮಯ್ಯ ಅವರು ಇದು ಮೊದಲ ಭೇಟಿ ಮತ್ತು ರಾಜ್ಯ ಅಲ್ಲಿ ರಾಷ್ಟ್ರ ನಾಯಕರನ್ನು ಕೂಡ ಭೇಟಿ ಮಾಡಿ ಆಹ್ವಾನ ಕೊಟ್ಟಿದ್ದಾರೆ।